ಹಾಯ್ ಎಲ್ರಿಗೂ ನಮಸ್ಕಾರ ರೀ ಇವತ್ತು ಮಂಗಳವಾರ ಬೆಳಗ್ಗೆ ಏಳು ಹದಿನೈದು ಅಕೆಕ್ ಬಂದಿತ್ತು ಈಗ ವ್ಲಾಗ್ನ ಶುರು ಮಾಡತ್ತೇನು ರೀ ಜೊತೆಗೆ ಬಾಗಿಲು ತೊಳೆಯೋದು ಗುಡ್ಸೋದು ಹಸೋದೆಲ್ಲ ಆಗಿತ್ತು ನೆಕ್ಸ್ಟ್ ನಾನು ಅಷ್ಟೊತ್ತು ಕೆಲಸ ಮಾಡತ್ತಿದ್ನಿ ಫಸ್ಟ್ ಅವೆರಡು ಕೆಲಸ ಮಾಡಿಬಿಟ್ರೆ ನನಗೆ ಮಾರ್ನಿಂಗ್ ಕೆಲಸ ಎಲ್ಲ ಮುಗ್ದಾವ ಅನಿಸ್ತೈತಿ ಮತ್ತು ಚಿಂಟು ಶ್ರೇಯಸ್ ಹೋದ್ಮೇಲೆ ಅವನ್ನೆಲ್ಲ ಮಾಡ್ಕೊಂದು ಕುಂತ್ಬಿಟ್ರೆ ಮಧ್ಯಾಹ್ನ ಆಗಿಬಿಡ್ತೈತಿ ಸೊ ಹಾಗಾಗಿ ಗುಡಿಸೋದು ಒರೆಸೋದು ಇದೆಲ್ಲ ಮುಗಿಸ್ಕೊಂಡು ನಾನು ನಾಶ ರೆಡಿ ಮಾಡತ್ತಿದ್ನಿ ಶ್ರೇಯಸ್ ಮತ್ತು ಚಿಂಟುನ್ ಬಾಕ್ಸ್ಗೆ ನಾನು ಇವತ್ತು ಪನ್ನೀರ್ ಪಲಾವ್ ಮಾಡತ್ತೇನೆ ಹೆಚ್ಚಾಗಿ ಮನೆಯಾಗಿದ್ದಾಗ ಏನಾದರೂ ಸಿಂಪಲ್ಲಾಗಿ ಮಾಡಿರ್ತೇನೆ ಅವರಿಬ್ಬರು ಮನೆಯಾಗಿದ್ದಾಗ ಕೊಟ್ಟು ಕಳಿಸೋದಿತ್ತಂದ್ರೆ ನಾನು ಏನಾದರೂ ಸ್ಪೆಷಲ್ ಮಾಡಿರ್ತೇನೆ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಬೋರ್ ಅನ್ನಿಸ್ಬಾರ್ದು ಅಂತೇಳಿ ಪನ್ನೀರ್ ಪಲಾವ್ ಮಾಡೋಕ್ಕೇನು ಭಾಳ ಟೈಮ್ ರೀ ಏನು ಕಾಯಿಪಲ್ಲೆ ಹೆಂಚ್ಕೊಳ್ಳೋದು ಇರೋಂಗಿಲ್ಲಲ್ಲ ಹಾಗಾಗಿ ಪಟಪಟ ಆಗಿಬಿಡ್ತೈತಿ ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಂದು ಅರ್ಧ ನಾಷ್ಟದ ಕೆಲಸ ಆಗಿರ್ತಿತ್ತು ಮತ್ತು ಪನ್ನೀರ್ ಪಲಾವ್ ನನಗೆ ತೆಂಗಿನಕಾಯಿ ಬೇಕಾಗಿತ್ತು ಯಾವಾಗಲೂ ಕಾಯಿ ಇದ್ದೇ ಇರ್ತಿದ್ದು ಫ್ರಿಜ್ವಾಗ ಇಟ್ಟಿರ್ತಿದ್ನಿ ಖಾಲಿಯಾಗಿತ್ತು ಈಗ ಒಡೆದು ಇನ್ನು ಅದನ್ನು ತುರಿದು ನಾನು ರೆಡಿ ಮಾಡ್ಕೋಬೇಕು ಪಲಾವ್ ಮಾಡೋಕ್ಕೆ ಈಗ ನೋಡ್ರಿ ಪನ್ನೀರ್ ಪಲಾವ್ ಮಾಡೋಕೆ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ ನಿನ್ನೆ ಬಜ್ಜಿ ಮಾಡಿದ್ನಿ ಸೊ ಅದ ಎಣ್ಣೆ ಇತ್ತು ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನ ಎಣ್ಣೆ ಕಾದ್ಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳತ್ತೇನಿರಿ ಅದಾದ್ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಮರಾಠ ಮೊಗ್ಗು ಮತ್ತು ಅನಾನಸು ಸೇರಿಸ್ಕೊಂಡೇನ್ರಿ ಎಣ್ಣೆಗೆ ನೀವು ಪಲಾವ್ ಎಲ್ಲಿ ಇದ್ರೆ ಅದನ್ನು ಸೇರಿಸ್ಕೊಂಡ್ರೆ ಟೇಸ್ಟ್ ಆಗ್ತತಿ ಅದಾದಮೇಲೆ ಈಗ ಸಪ್ರೇಟಾಗಿ ಹಾಕಿ ಫ್ರೈ ಮಾಡ್ಕೊಳಕ್ಕೆ ಟೈಮ್ ಇರಲಿಲ್ಲ ಅಲ್ರಿ ಹಾಗಾಗಿ ಉಳ್ಳಾಗಡ್ಡಿ ಮತ್ತು ಪನ್ನೀರ್ನ ಕಟ್ ಮಾಡ್ಕೊಂಡೇನಿ ಹಸಿಮೆಣ್ಸಿನ್ಕಾಯಿ ಮತ್ತು ಫ್ರೋಝನ್ ಬಟಾಣಿ ಇತ್ತು ರೀ ಅದನ್ನು ಸೇರಿಸ್ಕೊಳಾಕ್ತಾನೆ ಕೆಲವೊಮ್ಮೆ ನೆನೆಸಿಟ್ಟಿರೋ ಬಟಾಣಿ ಸೇರಿಸ್ಕೊಂಡಿರ್ತಾನೆ ಕೆಲವೊಮ್ಮೆ ಹಸಿ ಬಟಾಣಿ ಇದ್ರೆ ಅದನ್ನು ಸೇರಿಸ್ಕೊಂಡಿರ್ತೇನೆ ರೀ ನೆನೆಸಿಟ್ಕೊಂಡಿರಲಿಲ್ಲ ಬಟಾಣಿನ ಹಂಗಾಗಿ ಫ್ರೋಝನ್ ಬಟಾಣಿನ ಯೂಸ್ ಮಾಡತ್ತೇನೆ ನಾನು ಈಗ ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ ಅದಾದ ಮೇಲೆ ಒಂದು ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊಳತೈತಿ ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಾ ಸೇರಿಸ್ಕೊಳತ್ತೈತ್ರಿ ಈಗ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಲೈಟಾಗಿ ಟೊಮ್ಯಾಟೊ ಆಗೋವರೆಗೂ ಚೆಂದಾಗೆ ಫ್ರೈ ರೀ ಅದಾದಮೇಲೆ ಈಗ ಮಿಕ್ಸಿ ಜಾರ್ ಒಳಗೆ ಕೊಬ್ಬರಿ ತುರಿ ಮತ್ತು ಬೆಳ್ಳುಳ್ಳಿ ಶುಂಠಿ ಸೇರಿಸಿ ರುಬ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತೈತ್ರಿ ನಿಮ್ಗೆ ಕೊಬ್ಬರಿ ಬೇಡಪ್ಪ ಅಂದರೆ ಸ್ಕಿಪ್ ಮಾಡಿ ಬರೀ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನು ಸೇರಿಸ್ಕೊಬೋದು ನನಗೆ ಕೊಬ್ಬರಿ ಇರಲಿಲ್ಲ ಅಂದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ಅವಾಗ ಹಾಗಾಗಿ ಯಾವುದೇ ರೈಸ್ ಐಟಮ್ಸ್ ಮಾಡಿದ್ರೂ ನಾನು ಹಸಿ ಕಾಯಿ ತುರು ಹಾಕಿ ಹಾಕಿರ್ತೀನಿ ಸೊ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮೂರು ಕಪ್ಪಷ್ಟು ಅಕ್ಕಿಗೆ ಆರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾನೆ ಅಕ್ಕಿ ಮೇಲೆ ಡಿಪೆಂಡ್ ರೀ ಕೆಲವೊಮ್ಮೆ ಕೆಲವೊಂದು ಅಕ್ಕಿಗೆ ನೀರು ಜಾಸ್ತಿ ಬೇಕಾಗ್ತೈತಿ ಕೆಲವೊಮ್ಮೆ ಕಮ್ಮಿ ಬೇಕಾಗ್ತೈತಿ ನೀರು ನೋಡ್ಕೊಂಡು ಸೇರಿಸ್ಕೋಬೇಕು ಈಗ ಈಗ ಕಸೂರಿ ಮೆಥಿನ ಚೆಂದಾಗಿ ಕೈಯಿಂದ ತಿಕ್ಕಿ ಸೇರಿಸ್ಕೊಳತ್ತೀ ಕಸೂರಿ ಮೆಥಿ ಸ್ವಲ್ಪ ಜಾಸ್ತಿನ ಸೇರಿಸ್ಕೊಳತ್ತಾನೆ ಅದು ಟೇಸ್ಟ್ ಚಲೋ ಕೊಡ್ತತಿ ನೀವು ಬೇಕಂದ್ರೆ ಪುದೀನಾನು ಸೇರಿಸ್ಕೊಬೋದು ಇವತ್ತು ಪುದೀನ ಇರಲಿಲ್ಲ ನಮ್ಮ ಮನೆಯಾಗ ಹಾಗಾಗಿ ನಾನು ಕಸೂರಿ ಮೇಯ್ಥಿನ ಜಾಸ್ತಿ ಸೇರಿಸೇನೆ ಈಗ ಅಕ್ಕಿ ಇಟ್ಕೊಂಡಿದ್ದೀನಿ ರೀ ಮೂರು ಕಪ್ಪಷ್ಟು ಅದನ್ನು ಸೇರಿಸ್ಕೊಳತ್ತಾನೆ ಉಪ್ಪು ಕೂಡ ಹಾಕೇನಿ ಬಟ್ ವಿಡಿಯೋ ಒಳಗೆ ಸ್ಕಿಪ್ ಆಗೈತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಸೇರಿಸ್ಕೋಬೇಕು ಈಗ ಫೈನಲ್ ಆಗಿ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಮೂರು ಸೀಟಿ ಹೊಡ್ಸ್ಕೊಳತ್ತದ್ರೀ ಮೂರು ಸೀಟಿ ಕುಗ್ಸ್ಕೋಬೇಕು ಈಗ ಅಷ್ಟೊತ್ತಿಗೆ ಮೊಸರು ಬಜ್ಜಿ ಮಾಡಬೇಕು ಹೆಚ್ಚಾಗಿ ಮೊಸರನ್ನ ಹೊರಗಡೆಯಿಂದನೇ ತರ್ತೇವೆ ಅಂಗಡಿಯಿಂದ ನೆನ್ನೆ ಹಾಲು ಉಳಿದಿತ್ತು ಹಾಗಾಗಿ ಹಾಕಿದ್ನಿ ಚಲೋ ಬಂದೈತಿ ಶ್ರೇಯಸ್ ಮತ್ತು ಚಿಂಟು ಡೈಲಿ ಒಂದೊಂದು ಗ್ಲಾಸ್ ಕುಡಿತಾರೋ ನೆನ್ನೆ ಅವ್ರು ಕುಡಿದಿರಲಿಲ್ಲ ಹಾಗಾಗಿ ಹಾಲು ಉಳ್ದಿದ್ದು ರೀ ಇಲ್ಲಾಂದ್ರೆ ಹೆಚ್ಚಾಗಿ ಹಾಲು ಖಾಲಿಯಾಗೇ ಬಿಟ್ಟಿರ್ತಾವೆ ಒಂದು ಲೀಟ್ರು ಎಲ್ಲರೂ ಒಂದೊಂದು ಗ್ಲಾಸ್ ಹಾಲು ಕುಡಿತೀವಿ ಆಮೇಲೆ ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ನೇ ಅಂದ್ರೆ ಹಾಲ ಇರೋಂಗಿಲ್ಲ ಈಗ ರೈತ ಮಾಡಕ್ಕೆ ನೋಡಿರಿ ಮೊಸರು ಬಜ್ಜಿ ರೈತ ಏನಾದರೂ ಅನ್ಬೋದು ಅದಕ್ಕೆ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಸೌತೆಕಾಯಿ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳತ್ತೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೊಸರನ್ನ ಸೇರಿಸ್ಕೊಳತ್ತೈತಿ ರೀ ಇದಿಲ್ಲ ಅಂದರೆ ನಮ್ಮ ಮನೆಯಾಗೆ ಯಾರು ಯಾವುದೇ ರೈಸ್ ಐಟಮ್ಸ್ ಮಾಡಿದ್ರೆ ತಿನ್ನೋದೇ ಇಲ್ಲ ಸ್ವಲ್ಪ ನೀರು ಸೇರಿಸ್ಕೊಳತ್ತೈತಿ ಭಾಳ ಮೊಸರು ಗಟ್ಟಿಯಾಗಿತ್ತು ಹಂಗಾಗಿ ಯಾಕಂದ್ರೆ ಅದೊಂಥರ ತಿನ್ನೋಕೆ ಚಲೋ ಅನಿಸೋಂಗಿಲ್ಲ ಪಲಾವ್ನ ಮಾಡಲಿ ಟೊಮ್ಯಾಟೊ ಬಾತ್ ಮಾಡಲಿ ಏನೇ ಮಾಡಿದರೂ ಚಲೋ ಅನಿಸಂಗಿಲ್ಲ ಹಾಗಾಗಿ ಸೈಡ್ಗೆ ರೈತ ಬೇಕೇ ಬೇಕು ಚಿಂಟು ಕೂಡ ಸ್ಕೂಲಿಗೆ ರೆಡಿ ಆಗತ್ತಾನು ಒಂದು ಸ್ವಲ್ಪ ನಿದ್ದೆ ಮೂಡೊಳಗೆ ಇದ್ದ ಹಂಗಾಗಿ ಕೂತ್ಕೊಂಡು ಇನ್ಫಾರ್ಮ್ ಹಾಕ್ಕೊಳತ್ತಿದ್ದ ಬೇಗ ಬೇಗ ರೆಡಿಯಾಗು ಅಂತ ನಾನು ಅದನ್ನೇ ಹೇಳತ್ತಿದ್ನಿ ಎಂಟೂವರೆಗೆ ಅಂದ್ರೆ ಅವ್ನು ಬಸ್ ಬರ್ತೈತೆ ರೀ ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಅನ್ನತ್ತಿದ್ನಿ ಈಗ ನೋಡ್ರಿ ಮೂರು ವಿಜಲ್ ಕೂಗಿಸ್ಕೊಂಡಾದ್ಮೇಲೆ ರೈಸ್ ಕೂಡ ಮಸ್ತ್ ಬಂದೈತಿ ಉದ್ರ ಉದ್ರಾಗಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು ರೀ ಹಾಗಾಗಿ ಸೇರಿಸ್ಕೊಂಡಿಲ್ಲ ಸ್ವಲ್ಪ ಇತ್ತಲ್ರಿ ಅದನ್ನು ನಾನು ಮೊಸರು ಬಜ್ಜಿಗೆ ಸೇರಿಸೇನಿ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಆಮೇಲೆ ಒಂಥರ ಗಟ್ಟಿ ಆದಂಗೆ ಆಗಿಬಿಡ್ತೈತಿ ಸೊ ಹಾಗಾಗಿ ಬಿಸಿ ಇದ್ದಾಗ ಒಂದು ರೌಂಡ್ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ನಾನು ಚಿಂಟು ಫಸ್ಟನ್ನು ಹೋಗಿಬಿಡ್ತಾನೆ ಎಂಟೂವರಿಗೆ ಹಾಗಾಗಿ ಫಸ್ಟ್ ಅವನಿಗೇನು ಹಾಕಿ ಕೊಡತ್ತಿದ್ನಿ ಸ್ವಲ್ಪ ತಿನ್ನೋದು ಲೇಟ್ ಮಾಡಿಬಿಡ್ತಾನು ಬೇಗ ಬೇಗ ತಿನ್ನಂತ ಹೇಳಿ ಫಸ್ಟ್ ನಾನು ಹಾಕಿ ಕೊಡತ್ತಿದ್ನಿ ಸ್ಕೂಲ್ಗೆ ನಾನು ಲಂಚ್ ಬಾಕ್ಸಿಗೆ ರೀ ಹೆಚ್ಚಾಗಿ ರೈಸ್ ಐಟಮ್ಸ್ನ ಮಾಡಿರ್ತೇನೆ ಚಪಾತಿ ಹೆಚ್ಚಾಗಿ ಮಾಡಿರೋದಿಲ್ಲ ಈ ಥರ ಸ್ಪೂನಿಂದ ತಿನ್ನೋದನ್ನೇ ಕೊಟ್ ಅಂತ ಹೇಳ್ತಾರೋ ಹಾಗಾಗಿ ರೈಸ್ ಐಟಮ್ಸ್ನ ಮಾಡಿರ್ತೇನೆ ನಾನು ಹೆಚ್ಚಾಗಿ ಫ್ರೈಡ್ ರೈಸ್ ಆಗಲಿ ಟೊಮ್ಯಾಟೊ ಬಾತು ಪಲಾವ್ ಮತ್ತು ಪಾಸ್ತಾ ಈ ಥರ ಸ್ಪೂನಿಂದ ತಿನ್ನೋ ಥರಾನ ಇರ್ತಾವ್ರೆ ಹೆಚ್ಚಾಗಿ ನಾನು ಲಂಚ್ ಬಾಕ್ಸಿಗೆ ಕೊಡೋದು ಟೈಮ್ ಬೇರೆ ಆಲ್ರೆಡಿ ಆಗತ್ತಿತ್ತು ಚಿಂಟು ಶಾರ್ಪ್ ಎಂಟು ರೀ ಹೋಗಲೇಬೇಕು ರೀ ಬಸ್ ಬಂದು ಇನ್ನೊಂದು ಹತ್ತು ನಿಮಿಷದಾಗ ಅವ್ನು ತಿಂದು ಶೂ ಹಾಕ್ಕೊಳ್ಳು ಅಷ್ಟೊತ್ತಿಗೆ ಅಷ್ಟಾಗೇ ಬಿಡ್ತೈತಿ ಟೈಮು ಮತ್ತು ಆಗೈತೆ ಅಂತ ಕೇಳತ್ತಿದ್ನಿ ಸೂಪರ್ ಸೂಪರ್ ಅನತ್ತಿದ್ದ ಈಗ ನೋಡ್ರಿ ಹತ್ತು ಗಂಟೆ ಆಗಿತ್ತು ಬೆಳಗ್ಗೆ ಸೊಪ್ಪು ಬಂದಿರ್ತೈತೆ ನಮ್ಮ ಮನೆ ಕಡೆ ಮನೆ ಮುಂದನ ಸೊಪ್ಪು ತೊಗೊಂಡಿ ಹೆಚ್ಚಾಗಿ ಸೊಪ್ಪಿನ ಪಲ್ಯನೂ ಮಾಡ್ತಿರ್ತೇನೆ ಸೊಪ್ಪು ಭಾಳ ಚಲೋ ರೀ ಹಂಗೆ ಜವಾರಿ ಕೊತ್ತಂಬರಿ ತೊಗೊಂಡಿ ಹತ್ತು ರೂಪಾಯಿಗೆ ಒಂದು ನೋಡಿರಿ ಇಷ್ಟಿಷ್ಟು ಅದಾವೆ ನನಗೆ ಕೊತ್ತಂಬರಿ ಕರಿಬೇವು ಇಲ್ಲ ಅಂದ್ರೆ ಅಡುಗೆ ಮಾಡೋಕ್ಕನ ಮನ್ಸಾಗಂಗಿಲ್ಲ ಅವು ಬೇಕೇ ಬೇಕು ಮತ್ತು ಎಲ್ಲ ಮಾಡ್ತೇನಲ್ಲ ರೀ ನನಗೆ ಅದಕ್ಕೂ ಪುದೀನ ಬೇಕು ಹಾಗಾಗಿ ಪುದೀನೂ ಸ್ಟಾಕ್ ಇಟ್ಕೊಂಡಿರ್ತೇನೆ ಮೂರೇ ಮೂರು ಕಟ್ಟು ಮೆಂತ್ಯ ತೊಗೊಂಡೇನಿ ಯಾವುದಾದ್ರೂ ರೈಸ್ ಐಟಮ್ಗೆ ಹಾಕಿದ್ರೆ ಆಯ್ತಪ್ಪ ಇಷ್ಟೇನು ಪಲ್ಯಕ್ಕೆ ಆಗಂಗಿಲ್ಲ ಅಂತ ಅಂದ್ಕೊಂಡೇನಿ ಮತ್ತು ಸೌತೆಕಾಯಿ ನೋಡ್ರಿ ಎಳೆವಿದ್ದವು ಸೌತೆಕಾಯಿನೂ ಹೆಚ್ಚಾಗಿ ಬೇಕಾಗ್ತವೆ ನಮ್ಗೆ ಊಟದಾಗ ಅದಾದಮೇಲೆ ಕೆಲಸ ಎಲ್ಲ ಮುಗಿಸಿ ಈಗ ಒಂದು ಹನ್ನೊಂದು ಗಂಟೆ ಆಗಿತ್ತು ಈ ಟೈಮ್ದಾಗ ಹೆಚ್ಚಾಗಿ ನಾನು ಟಿ ವಿ ಮುಂದೆ ಕುತ್ಕೊಂಡು ಕೆಲಸ ಶುರು ಮಾಡ್ತೇನೆ ರೀ ಅಷ್ಟೊತ್ತಿನವರೆಗೂ ಕೆಲಸ ಇದ್ದೇ ಇರ್ತಾವೆ ಒರೆಸೋದು ಗುಡಿಸೋದು ಎಲ್ಲ ಮುಗಿಸ್ಕೊಂಡು ನನಗೆ ಜಳಕ ಮಾಡಿ ಪೂಜೆ ಮಾಡಿಬಿಟ್ರೆ ಇನ್ನೇನು ಇಲ್ಲ ನೋಡಿರಿ ಅಡುಗೆ ಕೆಲಸ ಒಂದಿರ್ತದ ಬಾಕಿ ಸೊ ಹಾಗಾಗಿ ಒಂದೊಂದು ಒಂದೊಂದು ಟಿ ವಿ ಅಂತ ಮಾಡ್ತಿರ್ತೇನೆ ಮತ್ತು ಕೋತಂಬರಿ ಅದು ಈ ಥರ ಬಿಡ್ಸೊಂದು ಡಬ್ಬದಾಗ ಹಾಕಿಟ್ಬಿಟ್ರೆ ಒಂದು ವಾರದ ಮ್ಯಾಲೆ ಬರ್ತದ್ರಿ ಕೋತಂಬರಿ ಕರಿಬೇವೆಲ್ಲ ಸ್ಟಾಕ್ ಅಂತೂ ಇರಲೇಬೇಕು ನನಗೆ ಹಂಗೆ ಆಲ್ರೆಡಿ ವರಮಾಲಕ್ಷ್ಮಿ ಹಬ್ಬ ಮುಗ್ದತ್ ರೀ ಅದರಲ್ಲಿ ಲೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳತ್ತೇನೆ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋಂಥ ಸೀರೆನ ಯಾಕಂದರೆ ನಾನು ಅವಾಗ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಹೆಣ್ಮಕ್ಳಿಗೆ ಸೀರೆ ಅಂದರೆ ಭಾಳ ಇಷ್ಟ ಅಲ್ಲ ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳತ್ತೇನೆ ಎರಡು ಸೀರೆ ತೊಗೊಂಡಿದ್ದು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಉಡ್ಸಿದ್ನಿ ವರಮಾಲಕ್ಷ್ಮಿಗೆ ನೋಡಿರಿ ಈ ಥರ ಬಂದೈತಿ ಕಲರು ಈ ಕಲರ್ ನನ್ನ ಹತ್ರ ಇರಲಿಲ್ಲ ಸ್ವಲ್ಪ ಡಾರ್ಕ್ ಆಗಿತ್ತು ಚೆಂದ ಅಂತ ಇದನ್ನ ತೊಗೊಂಡಿದ್ನಿ ನೋಡಿರಿ ಈ ಥರ ಬಂದೈತಿ ಎಲ್ಲ ಡಿಸೈನು ಈ ಕಲರ್ ಕಾಂಬಿನೇಷನ್ ಒಳಗೆ ಒಂದು ಇಲ್ಲ ಅಂಥೇಳಿ ಇದನ್ನೊಂದು ತೊಗೊಂಡಿ ಜೊತೆಗೆ ಇನ್ನೂ ಒಂದು ರೀ ಅದು ಭಾಳ ಇಷ್ಟ ಆಗಿಬಿಡ್ತು ಹೆಚ್ಚಾಗಿ ನಾನು ವರಮಹಾಲಕ್ಷ್ಮಿ ಬಿಟ್ಟರೆ ಯಾವಾಗೂ ನಡಕ್ ನಡಕ್ ಸೀರೆಗಳ್ನೇನು ತೊಗೊಳೋದಿಲ್ಲ ರೀ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದಾಗ ನಾನು ಎರಡು ಆ ಥರ ತೊಗೊಂಡಿಟ್ಕೊಂಡ್ಬಿಟ್ಟಿರ್ತೀನಿ ಈಗ ನೋಡಿರಿ ಇಲ್ಲೇ ಸೆರಾಗ್ ಈ ಥರ ಬಂದೈತಿ ನಿಮ್ಗೆ ಮೇಲೆ ಅದು ಕ್ಲಿಯರಾಗಿ ಗೊತ್ತಾಗ್ತೈತಿ ಚಂದ ಅನಿಸ್ತೈತಿ ಅದು ಇನ್ನೂ ಸರಿ ಅನಿಸ್ವಲ್ತ್ರಿ ಕ್ಯಾಮ್ರಾದ ಕಲರು ಅದರ ರಿಯಲ್ ಆಗಿ ಮಾತ್ರ ಭಾಳ ಚೆಂದ ಐತಿ ಆಮೇಲೆ ಬ್ಲೌಸ್ ಪೀಸ್ ಈ ಥರ ಬಂದೈತೆ ನೋಡ್ರಿ ಯಾವುದೇ ಸೀರೆನಾಗಲಿ ನಾವು ನೋಡೋದಕ್ಕಿಂತ ಉಟ್ಕೊಂಡಾಗ ಭಾಳ ಚಂದ ಅನ್ನಿಸ್ತೇವೆ ಹಂಗೆ ನಾನು ಮಾತ್ರ ಹೆಚ್ಚಾಗಿ ಡಾರ್ಕ್ ಕಲರ್ಸನ್ನ ತೊಗೊಳಿದ್ರಿ ಸೀರೆನ ಲೈಟ್ ಕಲರ್ಸ್ ನನಗೆ ಅಷ್ಟು ಚಲೋ ಕಾಣಂಗಿಲ್ಲ ಅಂತ ಹೇಳ್ತಾರೋ ಸೊ ಹಾಗಾಗಿ ಹಂಗೆ ಇನ್ನೊಂದು ಸೀರೆ ಈ ಥರ ಐತೆ ನೋಡ್ರಿ ಇದನ್ನು ನಾನು ಆಲ್ರೆಡಿ ಒಂದು ಫಂಕ್ಷನ್ಗೂ ಉಟ್ಕೊಂಡಾಯ್ತು ಎರಡು ಸೀರೆ ತೊಗೊಂಡಲ್ರಿ ಅವಾಗ ನಾನು ಅಂದ್ಕೊಂಡು ಒಂದು ಲಕ್ಷ್ಮಿ ಹುಡ್ಸು ಇನ್ನೊಂದು ಅದರ್ ಟೈಮ್ದಾಗನ ಎರಡು ದಿವ್ಸ ಆದಮೇಲೆ ವರಮಾಲಕ್ಷ್ಮಿ ಹಬ್ಬ ಆದ್ಮೇಲೆ ಒಂದು ಫಂಕ್ಷನ್ ಇತ್ತು ಸೊ ಅವಾಗ ಇದನ್ನ ಉಟ್ಕೊಳ್ಳೋನು ಅಂತ ಡಿಸೈಡ್ ಮಾಡಿದ್ನಿ ಸೊ ಹಾಗಾಗಿ ಎರಡು ಸೀರೆ ತೊಗೊಂಡಿದ್ನಿ ನೋಡಿರಿ ಈ ಥರ ಬಂದದ್ದು ಕಲರ್ ಕಾಂಬಿನೇಷನು ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಇದ್ರ ಪ್ರೈಸು ಐದು ಸಾವಿರ ರೂಪಾಯಿ ರೀ ಮಸ್ತ್ ಐತಿ ರೇಷ್ಮೆ ಸೀರೆ ಈ ಕಲರ್ ಕಾಂಬಿನೇಷನ್ ಒಳಗೆ ನನ್ನ ಹತ್ತಿರ ಒಂದು ಇರಲಿಲ್ಲ ರೀ ಸೊ ಹಾಗಾಗಿ ಇದನ್ನು ಫಂಕ್ಷನ್ಗೆ ಅಂತ ಇಟ್ಕೊಂಡು ಆ ಸೀರೆನ ಲಕ್ಷ್ಮೀ ಹಬ್ಬಕ್ಕೆ ಲಕ್ಷ್ಮಿಗೆ ಉಡ್ಸಿದ್ನಿ ಮತ್ತು ಕುಚ್ಚುನೂ ಕಟ್ಸೇನ ರೀ ಈ ಥರ ನನಗೆ ಯಾವುದೇ ಸೀರೆಗೆ ಇಲ್ದನ ಉಟ್ಕೊಳಕ್ಕೆ ಇಷ್ಟ ಅನಿಸೋದಿಲ್ಲ ರೇಷ್ಮೆ ಸೀರೆಗಳಿಗೆ ರೀ ಕುಚ್ಚು ಕಟ್ಸಿದ್ರೆ ಅದೊಂದು ಲುಕ್ ಅಂತ ಹೇಳ್ಬೋದು ಸರಿಗ ಈ ರೀತಿ ಬಂದತ್ತಿ ಮತ್ತು ಬಾರ್ಡ್ರು ಸೇಮ್ ಏನು ಬಂದೈತಲ್ಲ ರೀ ಅದೇ ಕಲರ್ ಒಳಗನ ಬ್ಲೌಸ್ ಬಂದತಿ ಮತ್ತು ನಡಕ ನಡಕ ಬಾಕ್ಸ್ ಬಾಕ್ಸ್ ಅಂದರೆ ಸ್ಕ್ವೇರ್ ಸ್ಕ್ವೇರ್ ಡಿಸೈನ್ ಬಂದವು ನಿಮ್ಗೆ ಲೈಟ್ ಬೆಳಕೊಳಗೆ ಗೊತ್ತಾಗವಲ್ತು ಬಟ್ ಉಟ್ಕೊಂಡಾಗ ಮಾತ್ರ ಭಾಳ ಚೆಂದ ಐತಿದು ಹಂಗೆ ನೋಡ್ರಿ ಇದು ಬ್ಲೌಸು ವರ್ಕ್ ಮಾಡ್ಸೇನಿ ಸೀರೆಗೆ ಐದು ಸಾವಿರ ಕೊಟ್ಟರೆ ಬ್ಲೌಸ್ಗೆ ಎರಡೂವರೆ ಸಾವಿರ ಐತ್ರಿ ವರ್ಕು ಸ್ಟಿಚ್ಚು ಎಲ್ಲ ಸೇರಿಸಿ ಬಟ್ ಉಟ್ಕೊಂಡಾಗ ಮಾತ್ರ ಅಷ್ಟು ಗ್ರ್ಯಾಂಡಾಗಿ ಅನ್ಸಕತ್ತಿತ್ತು ಬ್ಯಾಕ್ನೆಕ್ ಈ ಥರ ಮತ್ತು ನೋಡಿರಿ ಇನ್ನೊಂದು ಏನಂದ್ರೆ ಅವರು ಇನ್ನೊಂದು ಐಡಿಯಾ ಕೊಟ್ಟರು ನನಗೆ ಅವರು ಸ್ಲೀವ್ಸ್ಗೆ ಎರಡು ಬಾರ್ಡ್ರ್ ಸೇರಿಸಿ ಹೊಲದ್ದಾರು ಹೆಚ್ಚಾಗಿ ಒಂದ ಬಾರ್ಡ್ರ್ ಹಾಕಿ ಹೊಲಿತಾರೋ ಅದು ಚೆಂದ ಅನಿಸೋಂಗಿಲ್ಲ ಎರಡೂ ಬಾರ್ಡ್ರ್ ಮಿಕ್ಸ್ ಮಾಡಿ ಫುಲ್ ಸ್ಲೀವ್ಸ್ ಹೊಲದಾರವರು ಹಾಗಾಗಿ ಇನ್ನೂ ಗ್ರ್ಯಾಂಡ್ ಅನ್ಸತ್ತಿತ್ತು ಬ್ಲೌಸು ನೋಡಿರಿ ಈ ಥರ ನಾವೇನು ಹಿಂದ್ಗಡೆ ಟೈ ಮಾಡ್ಕೋತೇವಲ್ರಿ ಲೇಸು ಅದು ಇನ್ನೂ ಚೆಂದ ಆಗಿತ್ತು ಹಿಂದ್ಗಡೆ ಅದಕ್ಕೂ ವರ್ಕ್ ಮಾಡಿಕೊಟ್ಟಾರವರು ಫ್ರಂಟ್ ವರ್ಕು ಈ ಥರ ಬಂದತಿ ಟೋಟಲ್ ಆಗಿ ಉಟ್ಕೊಂಡಾಗ ಮಾತ್ರ ಅಗದಿ ಲುಕ್ ಬರತಿತ್ತು ಅಗದಿ ಚಂದ ಅನ್ಸಾತಿತ್ತು ನಾನು ಊರಿಗೆ ಹೋಗಿದ್ದೀನಿ ಫಂಕ್ಷನ್ಗೆ ಅಂತ ಅವಾಗ ಇದನ್ನ ಉಟ್ಕೊಂಡಿದ್ನಿ ಅದಾದಮೇಲೆ ನೋಡ್ರಿ ಈ ವರ್ಷದ ವರಮಾಲಕ್ಷ್ಮಿ ಹಬ್ಬ ಈ ರೀತಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ವ್ಲಾಗೂ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಪುಟ್ಟದಾಗಿ ಒಂದು ವಿಡಿಯೋ ಇತ್ತು ನನ್ನ ಹತ್ರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಈ ರೀತಿ ಎಲ್ಲ ನಾನು ಡೆಕೋರೇಷನ್ ಮಾಡಿದ್ನಿ ಮತ್ತು ಕಂಪಲ್ಸರಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಹೋಳ್ಗೆ ಬೇಕಲ್ರಿ ಕಡಲೆಬೇಳೆ ಹೋಳಿಗೆ ಎಲ್ಲ ಮಾಡಿದ್ನಿ ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಎರಡು ನೂರು ರೂಪಾಯಿ ನೋಟದ್ದು ಹಾರ ಮಾಡಿದ್ವಿ ಅದನ್ನು ಮಾತ್ರ ಬಂದವರೆಲ್ಲ ಕೇಳತ್ತಿದ್ರು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿಯಾಗಿತ್ತು ನೋಡ್ರಿ ಹಂಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಬಿಸಿ ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರು ಮತ್ತು ಪಾಲಕ್ ಸೊಪ್ಪಿನ ಪಲ್ಯ ಮಾಡೇನಷ್ಟು ಡೈಲಿ ಚಪಾತಿ ರೊಟ್ಟಿ ಮಾಡೇ ಮಾಡ್ತಿರ್ತೀನಿ ಯಾವಾಗಾದರೂ ಡಿಫ್ರೆಂಟ್ ಬೇಕು ಅಂತ ಅನ್ನಿಸ್ದಾಗ ಚಪಾತಿ ರೊಟ್ಟಿ ಮಾಡಕ್ಕೆ ಬೇಜಾರು ಅನಿಸ್ದಾಗ ಈ ರೀತಿ ಮಾಡಿರ್ತೀನಿ ಮತ್ತು ಸಿಗೋಣ ಮುಂದಿನ ಬ್ಲಾಗ್ ಒಳಗೆ ನಮಸ್ಕಾರ